ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನನ್ನ ಹೆಸರು ಸೋಲು ರಮೇಶ್ ಅಂತ, ಎಸ್ ಎ ರಮೇಶ್ ಅಂತ. ನಮ್ಮ ತಂದೆ ಬಂದು ಆಂಜಿನಪ್ಪ, ನಮ್ಮ ತಾಯಿ ಹೆಸರು ಬಂದು ಗೌರಮ್ಮ ಅಂತ. ನಾನು ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ನನ್ನ 21 ವಯಸ್ಸಿಗೆ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಸಾರ್ವಜನಿಕವಾಗಿ ಸೇವೆ ಮಾಡಿದ್ದು. ನಮ್ಮದು ಓರಳ್ಳಿ ಗ್ರಾಮ ಪಂಚಾಯತಿ ಸೇವೆ ಮಾಡಿರ್ತೀನಿ. ಹಾಗೆ ನಾನು 2011 16-17 ನಾನು ತಾಲೂಕು ಪಂಚಾಯತ್ ಸದಸ್ಯನಾಗಿ ಜನ ನನ್ನ ಚುನಾಯಿತ ಮಾಡಿದ್ದಾರೆ. ಅದರಂತೆ ನಾವು ಸಾರ್ವಜನಿಕವಾಗಿ ಕೆಲಸ ಮಾಡಿ ನಮ್ಮ ಕೆಲಸ ಮಾಡಿರ್ತೀನಿ. ಮತ್ತು ಸರ್ಕಾರದಲ್ಲಿ ಏನು ಅನುದಾನ ಬರ್ತದ ಅದನ್ನು ನನ್ನ ಶಕ್ತಿ ಮೀರಿ ಸಾರ್ವಜನಿಕವಾಗಿ ನಾನು ತಲುಪಿಸಿರ್ತೀನಿ. ತಾಲೂಕು ಪಂಚಾಯತಿ ಸದಸ್ಯರಾದವಾಗ ನಿಮ್ಮ ಎಲ್ಲ ಏನೆಲ್ಲ ಅಭಿವೃದ್ಧಿಗಳು ಮಾಡಿದ್ರಿ ನೀವು? ನಾವು ನಮ್ದು ಏನು ನಿಮ್ಮ ವ್ಯಾಪ್ತಿಯಲ್ಲಿ ಬರೋಂಥದ್ದು, ನಮ್ಮ ವ್ಯಾಪ್ತಿಯಲ್ಲಿ ಬರೋಂಥದ್ದು 11 ಇತ್ತು. 11 ನಮ್ಗೆ ಬರ್ತಾ ಇದ್ದ ಗ್ರಾಂಟ್ ಅವಾಗೆಲ್ಲ ಬರೀ ಒಂದು 6-7 ತನಕ ಬರ್ತಾ ಇತ್ತು. ಆ 7 ಗ್ರಾಮ ಪಂಚಾಯತಿ ನಮ್ಮ ಕಾರ್ಯ ನಮ್ಮ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಆಯಾ ಹಳ್ಳಿಗಳಿಗೆ ಕುಡಿಯೋ ನೀರಾಗಿರ್ಬೋದು, ಪೈಪ್ ಲೈನ್ ಆಗಿರ್ಬೋದು, ಮತ್ತು ರಸ್ತೆ ಇರ್ಬೋದು, ಆವಾಗ ಅದನ್ನು ಮಾಡಿ ಅಭಿವೃದ್ಧಿ ಮಾಡಿಸಿ ನಾನು ಮಾಡಿರ್ತೀನಿ. ಇದೇ ರೀತಿ ಈಗ ನಮ್ಮ MTV ನಾಗರಾಜಣ್ಣವರು ನಮ್ಗೆ ಶಾಸಕರಾದಮೇಲೆ ಅವರು 4 ನಿಂತ್ಕೊಂಡು 1 ಸೋತು 3 ಅವರು ಜಯಶೀಲರಾಗಿರ್ತಾರೆ. ಅವರ ಮಾರ್ಗದರ್ಶನದಿಂದ ನಾವು ಭಾಳ ಚೆನ್ನಾಗಿ ಕಾರ್ಯನಿರ್ವಹಿಸ್ತೀವಿ. ಪ್ರತಿಯೊಂದು ಗ್ರಾಮದಲ್ಲಿ ಇವತ್ತು ಕುಡಿಯೋ ನೀರು ಇರ್ಬೋದು, ಇವತ್ತು ಚರಂಡಿ ಇರ್ಬೋದು, ಒಂದು ಸಿಮೆಂಟ್ ರಸ್ತೆಗಳಿರ್ಬೋದು, ಭಾಳ ಅಭಿವೃದ್ಧಿ ಮಾಡಿರ್ತಾರೆ. ಅವ್ರನ್ನ ಸಹಕಾರದಿಂದ ನಾವು ಸಹ ಸಾರ್ವಜನಿಕವಾಗಿ ಸೇವೆ ಮಾಡಿರ್ತೀರಿ, ಈಗಲೂ ಮಾಡ್ತಾನೇ ಇದ್ದೀವಿ. ನಮ್ಮ ಆಸೆ ಏನಂದರೆ ಅವ್ರಿಗೊಂದು ಸಚಿವ ಸ್ಥಾನ. ಈಗ 3 ಗೆದ್ದಿರೋದ್ರಿಂದ ಇದನ್ನ ಹಿಂದೆ ಈ 15 ಈ ಹೊಸಕೋಟೆನ ಮಿನಿ ಬಿಹಾರ್ ಅಂತ ಕರಿತಾ ಇದ್ರು. ಈ ಮಿನಿ ಬಿಹಾರ್ನ ಅವರು ಶಾಂತಿಯುತ ತಾಲೂಕು ಅಂತ ಮಾಡಿ ಇವತ್ತು ಎಲ್ಲ ಗ್ರಾಮಗಳಲ್ಲೂ ಏನು 345 ಹಳ್ಳಿ ಬರ್ತದ, ಈ ಗ್ರಾಮಗಳಲ್ಲಿ ಜನಗಳು ಸಾರ್ವಜನಿಕವಾಗಿ ಶಾಂತಿಯುತವಾಗಿ ಜೀವನ ಮಾಡಲು ಅವಕಾಶ ಮಾಡಿಕೊಟ್ಟವ್ರೆ. ಅವ್ರಿಗೆ ಈ ಸರ್ಕಾರದಲ್ಲಿ ಸಚಿವರನ್ನಾಗಿ ಮಾಡಲೇಬೇಕಂತ ನನ್ನ ಒತ್ತಾಯ, ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಒತ್ತಾಯ. ನಮ್ಮ ಪಂಚಾಯತಿ ಇರ್ಬೋದು, ನಮ್ಮ ತಾಲೂಕಿಂದ ಇರ್ಬೋದು, ಚಿಕ್ಕೇಗೌಡರು ಬಿಟ್ಟರೆ ಗಟ್ಟಿಗ್ನೇ ಚಿಕ್ಕೇಗೌಡರು ಅಂತ ಬಿಟ್ಟರೆ ಎನ್ ಚಿಕ್ಕೇಗೌಡ ಆದಮೇಲೆ ಈ ತಾಲೂಕಲ್ಲಿ ಕಾಂಗ್ರೆಸ್ಸಿಂದ ಮಿನಿಸ್ಟರ್ ಆಗಿಲ್ಲ ಯಾರೂ. ಅದರಿಂದ MTV ನಾಗರಾಜಣ್ಣವ್ರನ್ನ ಈ ಬಾರಿ ಸಚಿವರನ್ನಾಗಿ ಮಾಡಲೇಬೇಕು ಅಂತ ನನ್ನ ಒತ್ತಾಯ. ಹಾಗೂ ಈಗ ಹಿಂದುಳಿದ ವರ್ಗದವರು ನಮ್ಮ ಶಾಸಕರಾಗಿರ್ತಕ್ಕಂಥ MTV ನಾಗರಾಜಣ್ಣವರು ಈಗ ನಮ್ಮ ದಲಿತರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಸಹ ಅನುಕೂಲ ಮಾಡಿ ಅವರು ಏನು SCP ಸ್ಕೀಮ್ಸ್ ಇರ್ತದ ಅದನ್ನೆಲ್ಲ ದಲಿತರಿಗೆ ನೇರವಾಗಿ ತಲುಪಿಸುವಂಥ ಕಾರ್ಯಕ್ರಮ ಮಾಡ್ತಾರೆ. ಅವರು ಸರ್ಕಾರದಲ್ಲಿ ಹೋರಾಟ ಮಾಡಿ ಅನುದಾನ ತಂದು ನಮ್ಮ SCP ಕಾಲೋನಿಗಳಲ್ಲಿ ಆಗ್ಬೋದು, CC ರೋಡ್ಗಳಲ್ಲಿ ಇರ್ಬೋದು, ಇವಾಗ ಚರಂಡಿಗಳಿರ್ಬೋದು, ಏನೇ ಒಂದು ಕಾರ್ಯಕ್ರಮ ಇದ್ರೂ ಅವರು ಮಾಡಿ ಇವತ್ತು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅವರು ಭಾಳಷ್ಟು ಬೋರ್ವೆಲ್ ಕೊರೆಸಿ ಇವತ್ತು ಎಲ್ಲ ದಲಿತರಿಗೆ ಅನುಕೂಲ ಆಗೋ ಥರ ಮಾಡಿದ್ದಾರೆ. ಅದೇ ರೀತಿ ಅವರು ಮುಂದೇನು ಶಾಸಕರನ್ನು ಸಚಿವರನ್ನು ಮಾಡಲೇಬೇಕಂತ ನನ್ನ ವಿಶೇಷತೆ ಕೋರಿಕೊಳ್ತೀನಿ. ಆಮೇಲೆ ಏನಿವತ್ತು ಈ ಕನಕಶ್ರೀ ನ್ಯೂಸ್ ಅಂತ ಈ ಗ್ರಾಮಾಂತರ ಪ್ರದೇಶದಲ್ಲಿ ಯಾರೂ ಚಾನಲ್ ಬರಲ್ಲ, ಯಾರನ್ನು ಕರೆಯಲ್ಲ, ಯಾರನ್ನು ಕರೆದ್ರೂ ಬರೋದಿಲ್ಲ. ಅಂಥದ್ರಲ್ಲಿ ವಿಶೇಷವಾಗಿ ಕನಕಶ್ರೀ ಚಾನಲ್ ಅವರು ಬಂದು ನಮ್ಮನ್ನೆಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಗುರುತಿಸಿ ಅವರು ಒಂದು ಬರಲಿ ಮೀಡಿಯಾ ಮುಂದೆ ಅಂತೇಳಿ ಅವರ ಆಸಕ್ತಿಯಿಂದ ಭಾಳ ಆಸಕ್ತಿಯಿಂದ ಬಂದು ಇದನ್ನೆಲ್ಲ ಕವರೇಜ್ ಮಾಡಿ ಜನಕ್ಕೆ ಸಾರ್ವಜನಿಕ ಬಿತ್ತಿಸ್ತಾರೆ. ಅವ್ರಿಗೂ ಸಹ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೀನಿ.